ಈಗ ಅದನ್ನು ಯಾರು ರೆಕಾರ್ಡ್ ಮಾಡ್ಕೊಳ್ತಾರೆ, ಯಾರು ರೆಕಾರ್ಡ್ ಮಾಡ್ಕೊಳ್ತಾರೆ ನೀವೇ ಹೇಳಿ. ಯಾರು ಮಹಾನಾಯಕ ಹೋಗಿ ಮಾಡೋಕ್ಕಾಗತ್ತೆ ಅದೆಲ್ಲ? ಇದೆಲ್ಲ ಸ್ವಯಂಕೃತ ಅಪರಾಧಗಳು. ಆಮೇಲೆ ಯಾರೇ ತಪ್ಪು ಮಾಡಿದರೂ ತಪ್ಪು. ಈಗ ಇದು SIT ಮಾಡಿದ್ದೀವಿ, ತನಿಖೆ ಆಗ್ತಾಯಿದೆ. ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ, ತಪ್ಪಿಲ್ಲ ಅಂದರೆ ಬಿಡುಗಡೆ. ಈಗ ಪೆನ್ ಡ್ರೈವ್ ಇಲ್ಲ ಅಂತ ಹೇಳಿದ್ರೆ ಯಾರೇನು ಮಾಡೋಕ್ಕಾಗ್ತಿತ್ತು? ಪೆನ್ ಡ್ರೈವ್ ಇದ್ದಿದ್ದರಿಂದ ತಾನೇ ಇದೆಲ್ಲ ಅದನ್ನು ಹಾಕೊಂಡು. ಪೆನ್ ಡ್ರೈವ್ ಯಾಕೆ ಮಾಡ್ಕೊಂಡ್ರಿ? ಅಲ್ಲ, ಯಾಕೆ ಮಾಡ್ಕೋಬೇಕಾಗಿತ್ತು? ಪೆನ್ ಡ್ರೈವ್ ಆಗಲಿ, ಯಾಕೆ ಪೆನ್ ಡ್ರೈವ್ ಮಾಡ್ಕೋಬೇಕು? ಅಲ್ಲ ಇನ್ನೊಂದು, ಅದನ್ನು ಪೆನ್ ಡ್ರೈವ್ ಯಾಕೆ ಮಾಡಿಕೊಂಡ್ರು? ಒಂದು ನಿಮಿಷ, ಇದೆಲ್ಲ ಪೆನ್ ಡ್ರೈವ್ ಯಾಕೆ ಮಾಡಿಕೊಂಡ್ರು? ಯಾರು ಮಾಡಿದ್ದಾರೆ ಏನು ಅಂತ ನಾನು ಹೇಳೋಕೆ ಹೋಗೋದಿಲ್ಲ. ಈ ಪೆನ್ ಡ್ರೈವ್ ಹೇಗಾಯಿತು, ಯಾಕೆ ಮಾಡಿಕೊಂಡ್ರಿ? ಆ ಇದ್ದಿದ್ದರಿಂದ ತಾನೇ ಇದೆಲ್ಲ ಸಮಸ್ಯೆ ಬಂದಿತ್ತು. ಆ ಪೆನ್ ಡ್ರೈವೇ ಇಲ್ಲಾಂದರೆ ಸಮಸ್ಯೆನೇ ಇರ್ತಿರಲಿಲ್ಲ. ಯಾರ ಮೇಲೆ ಅಪಾದನೆ ಮಾಡೋದಾಗಲಿ, ನೀವು ಕೂಡ ನಾನು ಈ ಪ್ರಶ್ನೆನೇ ಕೇಳ್ತಿರಲಿಲ್ಲ ಅಲ್ವಾ? ಅದಿದ್ದರಿಂದ ಇದಾಗಿದೆ. ಇದರಿಂದ ಅಧಿಕಾರದಲ್ಲಿರ್ತಕ್ಕಂಥವ್ರು ಹುಷಾರಾಗಿರ್ಬೇಕು ಯಾವತ್ತೂ ಅಲ್ವಾ? ಯಾವುದೋ ತಪ್ಪು ಸ್ವೀಕಾರ ಕೊಡೋಕೆ ಹೋಗಬಾರ್ದು.